ಕೆಲಸಕ್ಕೆ ಕಾಮಗಾರಿ ಶಾಪ, ನೆಮ್ಮದಿ ಕೆಡಿಸಿದೆ ರಿಪೇರಿ ಕೆಲಸಗಳು. ಬೆಂಗಳೂರಿನ ಕೋರಮಂಗಲ ರಾಜಧಾನಿಯ ಪ್ರತಿಷ್ಠಿತ ಪ್ರದೇಶಗಳಲ್ಲಿ ಒಂದು. ಎಂಜಿ ರಸ್ತೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಕಲರ್ಫುಲ್ ಆಗಿದೆ ಕೋರಮಂಗಲ ಲೈಫ್ ಸ್ಟೈಲ್. ಇಂಥ ಪಾಶ್ ಪ್ರದೇಶಕ್ಕೆ ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಶಾಪವೇ ತಟ್ಟಿದೆ. ಅದುವೇ ಅಭಿವೃದ್ಧಿ ಕಾಮಗಾರಿಗಳ ಕಿರಿಕಿರಿ. ಕೋರಮಂಗಲದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಾನಾ ಪ್ರಗತಿ ಕಾರ್ಯಗಳು ನಡೆಯುತ್ತಿವೆ. ಆದರೆ ಅದ್ಯಾವ ಕಾಮಗಾರಿಗಳು ಕೂಡ ಪೂರ್ಣಗೊಳ್ಳುತ್ತಿಲ್ಲ. ಅರ್ಧಂಬರ್ಧ ನಡೆದಿರುವ ಕಾಮಗಾರಿಯಿಂದ ಇಡೀ ಕೋರಮಂಗಲದ ಜನತೆ ವರ್ಷಪೂರ್ತಿ ಕಿರಿಕಿರಿಯಿಂದಲೇ ಜೀವನ ಸಾಗಿಸಬೇಕಾಗಿದೆ. ಅಲ್ಲಲ್ಲಿ ರಸ್ತೆಗಳನ್ನು ಅಗೆದು ಹಾಕಲಾಗಿದೆ. ಹಾಗಾಗಿ ರಸ್ತೆಗಳು ಹೊಂಡ ಗುಂಡಿಗಳಿಂದ ಕೂಡಿವೆ. ರಸ್ತೆ ಫುಟ್ಪಾತ್ಗಳಲ್ಲಿ ನಡೆಯುವ ಹಾಗೇ ಇಲ್ಲ. ಇನ್ನು ಚರಂಡಿ ಕತೆ ಕೇಳೋದೇ ಬೇಡ. ಒಂದು ಮಳೆ ಬಂದರೆ ಸಾಕು, ಕೋರಮಂಗಲದ ತಗ್ಗು ಪ್ರದೇಶದ ಮನೆಯೊಳಗೆಲ್ಲ ನೀರು ನುಗ್ಗುತ್ತೆ. ಕೋರಮಂಗಲದ 6ನೇ ಬ್ಲಾಕ್ನ ಈ ರಸ್ತೆಯನ್ನೇ ಒಮ್ಮೆ ನೋಡಿ. ಈ ದೊಡ್ಡ ದೊಡ್ಡ ಕೊಳವೆಗಳನ್ನ 2-3 ತಿಂಗಳಿಂದ ರಸ್ತೆ ಮಧ್ಯೆ ಹಾಕಿ ಹೋಗಿದ್ದಾರೆ. ಇದರಿಂದ ಈ ರಸ್ತೆಯಲ್ಲಿ ಓಡಾಡೋದು ಕಷ್ಟ ಸಾಧ್ಯ ಆಗಿದೆ. ರಕ್ಕಸ ಗಾತ್ರದ ಕೊಳವೆಗಳನ್ನ ರಸ್ತೆಯುದ್ದಕ್ಕೂ ಹಾಕಿರೋದ್ರಿಂದ ವಾಹನ ಸಂಚಾರಕ್ಕೆ ಭಾರೀ ತೊಂದರೆಯಾಗಿದೆ. ಇದು 2-way ರಸ್ತೆಯಾದರೂ ಈಗ ಈ ಪೈಪ್ಗಳಿಂದಾಗಿ ಒಂದೇ ವಾಹನ ಸಂಚರಿಸಲು ಸಾಧ್ಯವಾಗುತ್ತಿದೆ. ಇದರಿಂದ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಕೋರಮಂಗಲಕ್ಕೆ ಸುವ್ಯವಸ್ಥಿತವಾದ ಒಳಚರಂಡಿಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪೈಪ್ಗಳನ್ನೇನೋ ತಂದು ಹಾಕಿದ್ದಾರೆ. ಆದರೆ ಮೈದಾನದಲ್ಲೋ ಖಾಲಿ ಪ್ರದೇಶದಲ್ಲಿ ಹಾಕಬೇಕಾದ ಪೈಪ್ಗಳನ್ನು ರಸ್ತೆ ಮಧ್ಯೆ ತಂದು ಹಾಕಿ 2-3 ತಿಂಗಳಿಂದ ಹಾಗೆ ಬಿಟ್ಟಿದ್ದಾರೆ. ಅತ್ತ ಚರಂಡಿಯೂ ರಿಪೇರಿ ಆಗ್ತಿಲ್ಲ, ಇತ್ತ ಪೈಪ್ಗಳ ಕಿರಿಕಿರಿಯಿಂದ ಮುಕ್ತಿ ಸಿಗ್ತಿಲ್ಲ. ಇದು ಲಾಕ್ಡೌನ್ ಆದ್ಮೇಲೆ ಇಲ್ಲಿ ಮೋರಿ ಏನೋ ಇದು ಮಾಡಿ ಇಲ್ಲೆಲ್ಲ ತಂದು ಹಾಕಿದ್ದಾರೆ. ಗಾಡಿ ಎಲ್ಲ ಭಾಳ ಓಡಾಡ್ತಾವೆ ಇಲ್ಲಿ. ಇದು ದಯವಿಟ್ಟು ಬೇಗ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಡ್ಬೇಕಿದು. ಸಂಬಂಧಪಟ್ಟ ಇದು ಹಾಕಿರು, ಭಾಳ ರಿಸ್ಕ್ ಆಗ್ತದೆ ಇಲ್ಲಿ ಓಡಾಡೋಕ್ಕೆ ಜನಗಳಿಗೆಲ್ಲ. ಗಾಡಿಗಳಿಗಂತೂ ಭಾಳ ತೊಂದರೆ ಆಗ್ತದೆ, ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಜಾಮು ಫುಲ್ ಇದಾಗ್ತಾ ಇದೆ. ಇಲ್ಲಿ ಕೆಲಸಕ್ಕೆ ಹೋಗುವವರು, ವಿದ್ಯಾರ್ಥಿಗಳು, ವಯಸ್ಸಾದವರು, ಮಕ್ಕಳು, ಹೀಗೆ ದಿನನಿತ್ಯ 100 ಜನ ಓಡಾಡ್ತಿರ್ತಾರೆ. ಅಲ್ಲದೆ 100 ವಾಹನಗಳು ಇಲ್ಲಿ ಓಡಾಡ್ತವೆ. ಕಿರಿದಾದ ರಸ್ತೆಯಿಂದಾಗಿ ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಇಲ್ಲಿ ಸಂಚಾರ ಕಷ್ಟ ಸಾಧ್ಯವಾಗಿದೆ. ಏನ್ ತೊಂದರೆ ಅಂದ್ರೆ ಬೆಳಗಿಂದ ಗಾಡಿ ಆ ಕಡೆ ಕಡೆ ಓಡಕ್ಕಾಗಲ್ಲ, ಫುಲ್ ಯಾವತ್ತು ನೋಡಿದ್ರೆ ಟ್ರಾಫಿಕ್ ಜಾಮ್. ಬೆಳಗ್ಗೆ ಆಫೀಸ್ ಹೋಗೋ ಟೈಮಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಇರುತ್ತೆ ಇಲ್ಲಿ, ಫುಲ್ ಬ್ಲಾಕ್ ಆಗಿರುತ್ತೆ. ಇವಾಗ ನೋಡಿದ್ರಲ್ಲ ನೀವೇನೆ ಫುಲ್ ಬ್ಲಾಕ್ ಇತ್ತು, ಅದು ಏನು ಮಾಡೋಕ್ಕಾಗಲ್ಲ. ಅವ್ರು ತೆಗಿತಾನೆ ಇಲ್ಲ, ರೆಸ್ಪಾನ್ಸೇ ಇಲ್ಲ ಅದಕ್ಕೆ. ಸರ್ ಏನಕ್ಕೆ ಹಾಕಿದ್ದಾರೆ ಅಂತ ಇದೆ ಏನಾದ್ರು ಮಾಹಿತಿ? ಏನು ಇಲ್ಲ ಹಾಕಲ್ಲಂತೆ ಮರಿ, ಬೇರೆ ಕಡೆ ಹಾಕ್ತಾರಂತೆ, ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಮಾಡಿದಾರೆ ಹಿಂಗೆ ನೋಡಿ. ಇನ್ನು ಈ ರಸ್ತೆಗಳ ಬದಿಯಲ್ಲೇ ಇರುವ ಸಣ್ಣ ಚಹಾ ಅಂಗಡಿ, ಲಾಂಡ್ರಿ ಅಂಗಡಿಗಳಿರಬಹುದು ಅಥವಾ ತರಕಾರಿ ಅಂಗಡಿಗಳಿಗೆ ಬರುವ ಗ್ರಾಹಕರಿಗೆ ತಮ್ಮ ವಾಹನಗಳನ್ನು ನಿಲ್ಲಿಸಲು ಜಾಗವಿಲ್ಲದಂತಾಗಿದೆ. ಇದರಿಂದ ವ್ಯಾಪಾರವೂ ಕಡಿಮೆಯಾಗಿದೆ ಅಂತಾರೆ ಇಲ್ಲಿನ ವ್ಯಾಪಾರಿಗಳು. ಇಲ್ಲಿ ಇದೆಲ್ಲ ಪೈಪ್ ಎಲ್ಲ ತುಂಬ ಹಾಕಿದಾರಲ್ಲ, ಟ್ರಾಫಿಕ್ ಓಡೋ ಬರೋಕ್ಕೆ ಹೋಗೋಕ್ಕೆ ತುಂಬ ತೊಂದರೆ ಆಗ್ತೈತೆ. ಜಾಗ ಎಲ್ಲ ಮುಂಚೆ ಎಲ್ಲ ಫುಲ್ ಫ್ರೀ ಆಗಿತ್ತು ಇಲ್ಲಿ, ಇಲ್ಲಿ ಯಾಕಂದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಫುಲ್ ಗಡಿ ಬಡಿ ಆಗುತ್ತೆ. ಒಂಚೂರು ಕ್ರ್ಯಾಚ್ ಆಯಿತು, ಅದು ಇದಾಯ್ತು ಅಂದರೆ ಸುಮ್ಮನೆ ಜಗಳಕ್ಕೆ ಬರ್ತಾರೆ. ಸುಮ್ಮನೆ ಟೇಷನ್ ಗಡಿ, ಅಲ್ಲಿಗೆ ನಡಿ, ಇಲ್ಲಿಗೆ ನಡಿ ಅಂತ ಹೇಳ್ತಾರೆ. ಸುಮ್ಮನೆ ತುಂಬ ತೊಂದರೆ ಆಗ್ತೈತೆ. ಇಲ್ಲಿ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ರೋಡು. ಈ ರೋಡಿಂದ ಈ ರೋಡಿಗೆ ಬರಬೇಕಂದ್ರೆ ತುಂಬ ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ಇವೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಸ್ರೆ ನಮಗೆ ರೋಡ್ ಜನಕ್ಕೆಲ್ಲ ಒಳ್ಳೆಯದಾಗುತ್ತೆ. ಈ ರಸ್ತೆ ದುಸ್ಥಿತಿಯನ್ನು ಸರಿಪಡಿಸಲು ಅಧಿಕಾರಿಗಳಾಗಲಿ ಶಾಸಕರಾಗಲಿ ಗಮನ ಹರಿಸುತ್ತಿಲ್ಲ. ಇನ್ನಾದರೂ BBMPಯವರು, BWSSBಯವರು ಈ ಬಗ್ಗೆ ಕಾಳಜಿ ವಹಿಸಿ ಸೂಕ್ತ ಪರಿಹಾರ ಒದಗಿಸಲಿ ಎಂಬುದು ವಿಜಯ ಟೈಮ್ಸ್ನ ಆಶಯವಾಗಿದೆ. ಕೋರಮಂಗಲದಿಂದ ಅಂಕಿತ, ಸಿಟಿಜನ್ ಜರ್ನಲಿಸ್ಟ್, ವಿಜಯ ಟೈಮ್ಸ್.